ಬೆಂಗಳೂರು ಗಲಭೆ ಮತ್ತು ಹಿಂಸಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಮಾಜಘಾತುಕ ಸಂಘಟನೆಗಳನ್ನು ನಿಷೇಧ ಮಾಡುವ ಬಗ್ಗೆ ಸಂಪುಟ ಸಭೆಯಲ್ಲಿ ಸುದೀರ್ಘವಾಗಿ ಚರ್ಚೆ ನಡೆಸಲಾಗಿದ್ದು ಈ ಬಗ್ಗೆ ಇನ್ನೂ ಅಂತಿಮ ನಿರ್ಧಾರ ತೆಗೆದುಕೊಂಡಿಲ್ಲ ಎಂದು ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಜೆಸಿ ಮಾಧುಸ್ವಾಮಿ ಬೆಂಗಳೂರಿನಲ್ಲಿ ಇಂದು ಹೇಳಿದ್ದಾರೆ. ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ನಡೆದ ಸಚಿವ ಸಂಪುಟ ಸಭೆಯ ಬಳಿಕ ಮಾಹಿತಿ ನೀಡಿದ ಅವರು, ಈಗಿರುವ ಕಾನೂನಿಗೆ ತಿದ್ದುಪಡಿ ತರಬೇಕೇ ಅಥವಾ ಹೊಸದಾಗಿ ಕಾನೂನು ತಂದು ಇಂತಹ ಸಂಘಟನೆಗಳ ವಿರುದ್ಧ ಕ್ರಮ ಕೈಗೊಳ್ಳುವುದು ಸೇರಿದಂತೆ ಹಲವು ವಿಷಯಗಳ ಕುರಿತು ಚರ್ಚೆ ನಡೆಸಲಾಗಿದೆ. ಗಲಭೆಗೆ ಸಂಬಂಧಿಸಿದಂತೆ ಪೊಲೀಸರಿಂದ ವರದಿ ಕೇಳಿದ್ದು, ವರದಿ ಬಂದ ನಂತರ ಮುಂದಿನ ಕ್ರಮ ಜರುಗಿಸಲಾಗುವುದು ಎಂದರು. ಗಲಭೆ ಹಿಂಸಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನೇರವಾಗಿ ಭಾಗಿಯಾದವರು, ಹಿಂದೆ ನಿಂತು ಪ್ರಚೋದನೆ ನೀಡಿದವರು ಹಾಗೂ ಗಲಭೆಯಿಂದ ಆಸ್ತಿಪಾಸ್ತಿ ನಷ್ಟವಾದಾಗ ಅದರ ವಸೂಲಾತಿ ಸೇರಿದಂತೆ ಹಲವು ವಿಷಯಗಳ ಕುರಿತು ಚರ್ಚೆ ನಡೆಸಲಾಗಿದೆ ಎಂದರು. ಈಗಾಗಲೇ 5 ಲಕ್ಷ ಚಿಲ್ಲರೆ ಜನ ಆ ರೀತಿ ಅವರ ಜಮೀನಲ್ಲಿ ನಿಂತು ಅವರ ಬೆಳೆ ಏನಿದೆ ಅನ್ನೋದ್ರ ಬಗ್ಗೆ ನಮಗೆ ಅಪ್ಲೋಡ್ ಮಾಡಿದ್ದಾರೆ. ಅದನ್ನು ಇವತ್ತು ಪೋಸ್ಟ್ ಫ್ಯಾಕ್ಟ್ ಅಪ್ರೂವಲ್ ಕೊಟ್ಟಿದ್ದೀವಿ. ಕೃಷಿ ಇಲಾಖೆ ವತಿಯಿಂದ ಬೆಳೆ ಸಮೀಕ್ಷೆಯನ್ನು ಇನ್ನೂ ಮುಂದೆ ರೈತರೇ ನಡೆಸಲು ಅವಕಾಶ ಮಾಡಿಕೊಡಲಾಗಿದ್ದು, ಈ ಅವಧಿಯನ್ನು 1 ತಿಂಗಳು ವಿಸ್ತರಿಸಲಾಗಿದೆ. ರೈತರಿಗಾಗಿ ಮೊಬೈಲ್ ಆಪ್ ಅಭಿವೃದ್ಧಿಪಡಿಸಲಾಗುವುದು ಎಂದರು. ಸಹಕಾರ ಸಂಘಗಳ ಚುನಾವಣೆಯನ್ನು ಕೊರೋನಾ ಸೋಂಕು ಇರುವ ಹಿನ್ನೆಲೆಯಲ್ಲಿ ಡಿಸೆಂಬರ್ವರೆಗೂ ಮುಂದೂಡಲು ಸಮ್ಮತಿ ನೀಡಲಾಗಿದೆ. ಇದಲ್ಲದೆ ದೆಹಲಿಯ ಕರ್ನಾಟಕ ಭವನದಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳನ್ನು ಭರ್ತಿ ಮಾಡಲು ಅನುಮತಿ ನೀಡಲಾಗಿದೆ ಎಂದರು. ಹೋಟಲ್ ಸಮಿತಿಯ ಶಿಫಾರಸಿನ ಮೇಲೆ ಕೆಪಿಎಸ್ಸಿಯ ಸಂದರ್ಶನದ ಸಮಯದಲ್ಲಿ 1:20 ಬದಲಾಗಿ 1:15 ಇಳಿಸಲು ನಿರ್ಧರಿಸಲಾಗಿದೆ. ಜೊತೆಗೆ ಕೆಪಿಎಸ್ಸಿ ಅಧ್ಯಕ್ಷರ ಹುದ್ದೆಯನ್ನು ಮೇಲ್ದರ್ಜೆಗೆ ಏರಿಸಲು ಸಮ್ಮತಿ ನೀಡಲಾಗಿದೆ. ಆದರೆ ಈ ಸಮಿತಿಯ ಇನ್ನೊಂದು ಶಿಫಾರಸಾದ ಸದಸ್ಯರ ನೇಮಕ ಸಂಬಂಧ ಪರಿಶೀಲನಾ ಸಮಿತಿ ರಚಿಸಬೇಕು ಎನ್ನುವುದನ್ನು ತಿರಸ್ಕರಿಸಲಾಗಿದೆ ಎಂದರು. ವಿವಿಧ ಹೋರಾಟಗಳಲ್ಲಿ ಭಾಗಿಯಾಗಿದ್ದ 64 ಕ್ರಿಮಿನಲ್ ಪ್ರಕರಣಗಳನ್ನು ಹಿಂಪಡೆಯಲು ನಿರ್ಧರಿಸಲಾಗಿದೆ. ರಾಜ್ಯದ 2683 ಕೊಳಚೆ ಪ್ರದೇಶಗಳ ಪೈಕಿ 2615 ಕೊಳಚೆ ಪ್ರದೇಶಗಳೆಂದು ಘೋಷಿಸಲಾಗಿದ್ದು, ಇವುಗಳಲ್ಲಿ 7.46 ಲಕ್ಷ ಕುಟುಂಬ ವಾಸಿಸುತ್ತಿದ್ದಾರೆ. ಅವರಿಗೆ ಗುರುತಿನ ಚೀಟಿ ನೀಡಲು ನಿರ್ಧರಿಸಲಾಗಿದೆ ಎಂದರು. ಇದಲ್ಲದೆ ಶಿವಮೊಗ್ಗ ಕುಂಸಿ ನಡುವಿನ ರೈಲ್ವೆ ಮೇಲ್ಸೇತುವೆಗೆ 15.31 ಕೋಟಿ ರೂಪಾಯಿ, ಶಿವಮೊಗ್ಗ ಭದ್ರಾವತಿ ನಡುವಿನ ರೈಲ್ವೆ ಸೇತುವೆಗೆ 13.46 ಕೋಟಿ ರೂಪಾಯಿ ನೀಡಲು ಸಂಪುಟದಲ್ಲಿ ಒಪ್ಪಿಗೆ ನೀಡಲಾಗಿದೆ ಎಂದರು. ಸಂಘರ್ಷಗಳಲ್ಲಿ ಒಳಗಾಗಿದ್ದಂಥ ಬಹಳ ಜನ ಒಂದೊಂದು ಕೇಸಲ್ಲಿ ಇದ್ದಂಥ ಪ್ರಕರಣಗಳು ಮಾತ್ರ ತೆಗಿತಾ ಇದ್ದೀವಿ. ಮತ್ತು ನಾವು ಶಿವಮೊಗ್ಗ ಜಿಲ್ಲೆಯಲ್ಲಿ ಕುಂಸಿ ರೈಲ್ವೆ ನಿಲ್ದಾಣದ ಬಳಿ ಅದರ ಲೆವೆಲ್ ಕ್ರಾಸಿಂಗ್ ಬದಲು ಮೇಲ್ಸೇತುವೆ ಮಾಡಲಿಕ್ಕೆ 15.31 ಕೋಟಿ ಕಾಮಗಾರಿಗೆ ಆಡಳಿತಾತ್ಮಕ ಅನುಮೋದನೆ ಕೊಡ್ತಾ ಇದ್ದೀವಿ. ಇದು 50-50, ಕೇಂದ್ರ ಸರ್ಕಾರದವ್ರದ್ದು 50 ಭಾಗ ಇರುತ್ತೆ, ನಮ್ದು 50 ಭಾಗ ಇರುತ್ತೆ. ಹಾಗೆ ಭದ್ರಾವತಿ ಶಿವಮೊಗ್ಗ ರೈಲ್ವೆ ನಿಲ್ದಾಣಗಳ ಮಧ್ಯೆ 34 ಬದಲಿಗೆ ಬರುವಂಥ ಸೇತುವೆ ಕೂಡ 13.46 ಕೋಟಿ ಕೊಟ್ಟಿದ್ದೀವಿ. ಕುಂಸಿ ರೈಲ್ವೆ ನಿಲ್ದಾಣಗಳ ಮಧ್ಯೆ 63ನೇ ಕಿಲೋಮೀಟ್ರಲ್ಲಿ ಕೂಡ 21.68 ಕೋಟಿನ ಕೊಟ್ಟು, ಎಲ್ಲೆಲ್ಲಿ ಲೆವೆಲ್ ಕ್ರಾಸಿಂಗು ನಮಗೆ ಹೈವೇ ಕಡೆ ಬರ್ತಿದ್ದಾವೆ ಅಥವಾ ರೈಲ್ವೆ ಸ್ಟೇಷನ್ಸ್ ಅಂತ ಬರುತ್ತೆ ಅವೆಲ್ಲವನ್ನು ಅಪ್ಗ್ರೇಡ್ ಮಾಡಿ ಓವರ್ ಬ್ರಿಡ್ಜ್ ಮಾಡಲಿಕ್ಕೆ ಅನುಮತಿ ಕೊಟ್ಟಿದ್ದೀವಿ. ಸಂಘಟನೆಗಳನ್ನ ಬ್ಯಾನ್ ಮಾಡ್ತೀರಾ ಇಲ್ವಾ ಅಂತ ನೀವು ಪ್ರಶ್ನೆ ಕೇಳ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ನಾವು ಚರ್ಚೆ ಮಾಡಿದ್ದೀವಿ, ಕಾನೂನಿನ ಪ್ರಕಾರ ಏನು ಮಾಡ್ಬೋದು ಅಂತೇಳಿ ಯೋಚನೆ ಮಾಡಿ ಪೊಲೀಸ್ ಇಲಾಖೆಯಿಂದ ಮತ್ತು ಬೇರೆ ಬೇರೆ ಇಲಾಖೆಯಿಂದ ಮಾಹಿತಿ ತರಿಸ್ಕೊಂಡು ಯಾವ ಶಿಸ್ತು ಕ್ರಮ ತಗೊಳ್ಳಿಕ್ಕೆ ಕಾನೂನಲ್ಲಿ ಈಗಿರೋ 81 ಆ್ಯಕ್ಟಲ್ಲೇ ಅವಕಾಶ ಇದೆಯಾ ಇಲ್ಲ ಬೇರೆ ಏನಾದರೂ ಆ್ಯಕ್ಟನ್ನು ಅಮೆಂಡ್ ಮಾಡಬೇಕಾ ಅಂತೇಳಿ ತೀರ್ಮಾನ ಮಾಡಿ ಕ್ರಮ ಜರುಗಿಸ್ಲಿಕ್ಕೆ ಚರ್ಚೆ ಮಾಡಿದ್ದೀವಿ. ಆದರೆ ಯಾವುದೇ ನಿರ್ದಿಷ್ಟವಾದ ತೀರ್ಮಾನನ ನಾವು ಮಾಡಲಿಲ್ಲ, ಯಾಕೆಂದರೆ ನಮ್ಮ ಹತ್ರ ಆ್ಯಸ್ ಆನ್ ಹ್ಯಾಂಡ್ ಯಾವುದೇ ವರದಿ ಇವತ್ತು ಇರಲಿಲ್ಲದ್ರಿಂದ ಇದನ್ನು ಚರ್ಚೆ ಮಾಡಿ ಅಷ್ಟಕ್ಕೆ ನಿಲ್ಲಿಸಿದ್ದೀವಿ.